ಕುತೂಹಲ ಮೂಡಿಸಿದ ಅರಕಲಗೂಡು ರಾಜಕೀಯ ಅರಕಲಗೂಡಿನಲ್ಲಿ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಕೃಷ್ಣೇಗೌಡ ಶ್ರೀಧರ್ ಗೌಡ ನಡುವೆ ಅಖಾಡಕ್ಕೆ ಎಂಟ್ರಿ ಕೊಟ್ರ ಮಂಜು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ಈಗ ಚುನಾವಣೆ ಕಾವು ಎಲ್ಲಾ ಪಕ್ಷಗಳು ಕೂಡ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಬಿಜೆಪಿಗೂ ಅದೇ ಕಾಂಗ್ರೆಸ್ಗೂ ಅದೇ ಜೆಡಿಎಸ್ ಇಲ್ಲಪ್ಪ ನಾನು ಹೆಂಗಾರ ಮಾಡಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಆರು ಕ್ರಾಸ್ ಮಾಡಬೇಕು ಕುಮಾರಸ್ವಾಮಿ ಅವರು ಹೇಳ್ತಾರೆ ಒನ್ ಟ್ವೆಂಟಿ ತ್ರೀ ಅಂತ ಸತ್ಯಕ್ಕೆ ಹತ್ತಿರವಾಗಿ ಹೇಳೋದಾದ್ರೆ ಐವತ್ತರ ಮೇಲೆ ಜೆ ಡಿ ಎಸ್ ನುಗ್ಗಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಹೀಗಾಯಿತು ಅಂದರೆ ಖಂಡಿತ ಅತಂತ್ರ ಹೀಗಾಗಿ ಅಲ್ಲಿ ಕುಮಾರಸ್ವಾಮಿ ಸಿ ಎಮ್ ಆಗಿಬಿಡ್ತಾರೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಮತ್ತೆ ಜೊತೆಯಲ್ಲಿ ಬಿ ಜೆ ಪಿಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಎಲ್ಲಿ ಯಾರನ್ನು ಸೂಕ್ತವಾಗಿ ಕಣಕ್ಕಿಳಿಸ್ಬೇಕು ಅನ್ನೋ ಲೆಕ್ಕಾಚಾರ ಸದ್ಯ ಹರಕಲ್ಗೂಡು ವಿಧಾನಸಭಾ ಕ್ಷೇತ್ರವನ್ನು ನೋಡೋದಾದರೆ ಎ ಟಿ ರಾಮ ಅವರ ಮನ ಒಲಿಸೋರೆ ಜೆ ಡಿ ಎಸ್ ಅವರು ಎ ಟಿ ಅವರೇ ಜೆ ಡಿ ಎಸ್ ಇಂದ ನಿಂತ್ಕೋಬೋದು ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ ಹಾಗನ್ಬಿಟ್ಟು ಎ ಟಿ ರಾಮಸ್ವಾಮಿ ಅಪೋಸಿಟ್ ಯಾರು ಹೊಸ ಮುಖಗಳಾಗಿ ಕೃಷ್ಣೇಗೌಡ ಮತ್ತು ಶ್ರೀಧರ್ ಗೌಡ ಅಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಅವರಿಬ್ರು ಟಿಕೆಟ್ ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲಿ ಹಂಗನ್ಬಿಟ್ಟು ಅವ್ರಿಗೆ ನಿಜಕ್ಕೂ ಎ ಟಿ ರಾಮಸ್ವಾಮಿಯನ್ನ ಸೋಲ್ಸುವಂಥ ಕೆಪಾಸಿಟಿ ಎ ಟಿ ರಾಮಸ್ವಾಮಿ ನಿಲ್ತಾರೋ ಬಿಡ್ತಾರ ಸೆಕೆಂಡ್ರಿ ಅಲ್ಲಿ ಶಾಸಕರಾಗುವಂಥ ಕೆಪಾಸಿಟಿ ಇದೆಯಾ ಒಂಚೂರು ಯೋಚನೆ ಮಾಡಬೇಕು ಅವರು ಹಣಬಲದಲ್ಲಿ ಜನಬಲದಲ್ಲಿ ಇರಬಹುದು ಆದರೆ ಅನುಭವದಲ್ಲಿ ರಾಜಕೀಯದ ಅನುಭವದಲ್ಲಿ ಅವ್ರು ಮುಂದಿದ್ದಾರೆ ಇತ್ತೀಚೆಗೆ ಅಷ್ಟೇ ರಾಮನಾಥಪುರಕ್ಕೆ ಸಿದ್ದರಾಮಯ್ಯ ಅವ್ರು ಹೋಗಿದ್ರು ಕೃಷ್ಣೇಗೌಡರು ತುಂಬ ಓಡಾಡರು ಒಂದೆರಡು ಸ್ಟ್ಯಾಚ್ಯೂಗಳನ್ನೆಲ್ಲ ಅಲ್ಲಿ ಅನಾವರಣ ಮಾಡಲಾಯಿತು ಕೆಪಾಸಿಟಿಯನ್ನು ಪ್ರೂವ್ ಮಾಡೋರು ಸಿದ್ದರಾಮಯ್ಯ ಹೋಗಿ ರೌಂಡ್ ಹಾಕೋ ಬಂದವ್ರೆ ಓಕೆ ಪರವಾಗಿಲ್ಲ ಶ್ರೀಧರ್ಗೌಡಿಂತ ಒಂಚೂರು ಕೃಷ್ಣೇಗೌಡ ಮುಂದವರೆ ಹಂಗೆ ಅಂದ್ಬಿಟ್ಟು ಗೆಲ್ಲೋಕಾಯ್ತದೆ ಯಾಕಂದರೆ ನಾವು ಅಧಿಕಾರಕ್ಕೆ ಬರಬೇಕು ಸ್ವಂತ ಬಲದಲ್ಲಿ ಏ ಡಿ ಕೆ ಶಿವಕುಮಾರ್ ಯೋಚನೆ ಮಾಡೋದು ಏನು ಮಾಡೋದು ಪ್ರತಿ ಕ್ಷೇತ್ರದ ಹಿಂಗೆ ಗೊಂದಲ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಉಳಿದಿರುವ ಏಕೈಕ ಆಯ್ಕೆ ಅರಕಲ್ಗೂಡಿನಲ್ಲಿ ವಾಲೆ ಮಂಜು ಅರ್ಕಲ್ಗೂಡು ಮಂಜು ಹೌದು ವೀಕ್ಷಕರೇ ಅರಕಲ್ಗೂಡು ಮಂಜು ಎಲ್ಲೋ ಒಂದು ಹಂತದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ರೆ ಪಕ್ಷೇತರವಾಗಿ ಬೇಡ ಪಿ ಎಸ್ ಪಿ ಕಡೆ ಮುಖ ಮಾಡಿದ್ರೆ ಒಂದಷ್ಟು ಅಹಿಂದ ಮತಗಳು ಒಂದಷ್ಟು ದಲಿತ ಮತಗಳು ಸಿಗೋ ಸಾಧ್ಯತೆ ಇದೆ ಕ್ಷೇತ್ರದಲ್ಲಿ ಅದಿದೆ ಹೀಗಾದರೆ ನನಗೂ ಕೂಡ ಒಂದು ಅವಕಾಶ ಸಿಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದರು ಅರ್ಕಲ್ಗೂಡು ಮಂಜು ವಾಲೆ ಮಂಜು ಹಂಗನವ್ರು ಮಾಡಿಬಿಟ್ರೆ ಅದು ಕಾಂಗ್ರೆಸ್ಗೆ ಡ್ಯಾಮೇಜ್ ಈ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತಿದ್ದಂತಹ ಎ ಮಂಜುಗೆ ಮತ್ತೆ ಟಿಕೆಟ್ ಕೊಡಬೇಕು ಯಾಕಂದರೆ ಎಪ್ಪತ್ನಾಲ್ಕು ಸಾವಿರಕ್ಕೂ ಅಧಿಕ ಓಟನ್ನು ತಗೊಂಡಿದ್ರು ಅದೇ ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಮಂಜು ಕಾಂಗ್ರೆಸ್ ಇಂದ ಗೆದ್ದಿದ್ರು ಕಾಂಗ್ರೆಸ್ನಿಂದ ಗೆದ್ದಿದ್ರು ಮತ್ತೊಂದು ಕಡೆ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿಮೂರು ಎರಡೂ ಚುನಾವಣೆಯಲ್ಲಿ ಗೆದ್ದಿದ್ದ ಎ ಮಂಜು ಎರಡು ಸಾವಿರದ ಹದಿನೆಂಟರಲ್ಲಿ ಸೋತರು ಅಷ್ಟೇ ಏನು ತಪ್ಪೇನಿಲ್ಲ ಎರಡು ಸಲ ಗೆದ್ದಿದ್ರು ಒಂದು ಸಲ ಸೋತರು ಹೀಗಾಗಿ ಎ ಮಂಜುವನ್ನು ಮೀರಿದಂತಹ ರಾಜಕೀಯವನ್ನು ಮಾಡುವಂತಹ ಅರ್ಹತೆ ಮತ್ತು ಅನುಭವ ಅರ್ಹತೆ ಬಗ್ಗೆ ಹೇಳೋಂಗಿಲ್ಲ ಖಂಡಿತ ಇರ್ಬೋದು ಆದರೆ ಅನುಭವ ಅಲ್ಲಿ ಕೃಷ್ಣೇಗೌಡರು ಮತ್ತು ಶ್ರೀಧರ್ ಗೌಡ್ರು ಇಬ್ಬರನ್ನು ಅಂದರೆ ಒಟ್ಟು ಮೂರು ಜನರನ್ನು ಕಾಂಪಿಟೇಷನ್ಗೆ ಇಟ್ಟಾಗ ಎಲ್ಲ ಒಂದು ಕಡೆ ಕೆ ಪಿ ಸಿ ಸಿಗೆ ವಾಲೆ ಮಂಜೂರೇ ಒಂಚೂರು ತೂಕದಲ್ಲಿ ಜಾಸ್ತಿ ಅನ್ನಿಸ್ತಾವ್ರೆ ಹಿಂಗಾಗಬಿಟ್ಟು ಈ ಬಾರಿ ಕೂಡ ಎ ಟಿ ರಾಮಸ್ವಾಮಿ ವಿರುದ್ಧ ವಾಲೆ ಮಂಜೂರನ್ನು ಕಣಕ್ಕಿಳಿಸಿದ್ರೆ ಮಾತ್ರ ಕಾಂಗ್ರೆಸ್ ಅಲ್ಲಿ ಯಶಸ್ಸನ್ನು ಸಾಧಿಸ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆಂದರೆ ಅನ್ಯಾಯವಾಗಿ ವಾಲೆ ಮಂಜು ಕೊಡಿದ ಟಿಕೆಟ್ ಬೇರೆಯವ್ರಿಗೆ ಕೊಟ್ಬಿಟ್ರೆ ಕಾಂಗ್ರೆಸ್ ಕಳ್ಕೊಂಡಂಗೆ ಅದು ಈಗ ವ್ಯಕ್ತಿ ಅನುಭ ಅನುಭವವೂ ಮುಖ್ಯ ಹಾಗೆಯೇ ಹಣಬಲ ಜನಬಲವೂ ಮುಖ್ಯ ರಾಜಕೀಯ ಮಾಡುವಂಥ ಅನುಭವ ಚೆನ್ನಾಗಿದೆ ವೈಯಕ್ತಿಕ ವರ್ಚಸ್ಸಿದೆ ವಾಲೆ ಮಂಜು ಅವರಿಗೆ ಹೀಗಾಗಿ ವಾಲೆ ಮಂಜು ಎಲ್ಲಿ ಬಿ ಎಸ್ ಪಿಗೆ ಹೋಗ್ಬಿಡ್ತಾರೋ ಎಲ್ಲಿ ಇಂಡಿಪೆಂಡೆಂಟ್ ಆಗಿ ನಿತ್ಕೊಬಿಡ್ತಾರೋ ಅನ್ನೋ ಲೆಕ್ಕಾಚಾರದ ನಡುವೆ ಕಾಂಗ್ರೆಸ್ ಟಿಕೆಟ್ ಅವರಿಗೆ ಕೊಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದು ಕೊನೆ ಕ್ಷಣದಲ್ಲಿ ಲೆಕ್ಕಾಚಾರಗಳು ಇಲ್ಲಪ್ಪ ಡಿ ಕೆ ಶಿವಕುಮಾರ್ ಗೆ ಹಣನೇ ಮುಖ್ಯ ಅವ್ರು ಹೇಳೋರೆ ನಿನ್ ನಿಂತ್ಕೋ ಓಡಾಡು ಅಂತ ಅಂದ್ರೆ ಹಣ ಇರೋರು ಬೇರೆ ಕೃಷ್ಣೇಗೌಡ್ರು ಅಥವಾ ಶ್ರೀಧರ್ ಗೌಡ್ರು ಯಾರು ಬೇಕಾದ್ರೆ ನಿಲ್ಲಬಹುದು ಆದರೆ ಅನುಭವದ ಆಧಾರದ ಮೇಲೆ ಕೊಟ್ಟರೆ ವಾಲೆ ಮಂಜು ಅವರಿಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ವೀಕ್ಷಕರ ನೀವು ಅರ್ಕಲ್ಗೋಡು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಶಾಸಕರ ಯಾರಾಗಬೇಕು ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅಲ್ಲಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್ ನಡುವೆ ಬಿಜೆಪಿ ಕೂಡ ಏನಾದರೂ ಕಾಂಪಿಟೇಷನ್ ನಡೆಸುತ್ತಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು